ಎಲ್ಲ ವೀಕ್ಷಕರಿಗೂ ಪಿಕ್ಚರ್ ಪಯಣದ ತಂಡದ ಪರವಾಗಿ ನಮಸ್ಕಾರ. ಸಂಗಾತಿ ವಿಠಲ್ನ ಉತ್ಸಾಹ ಚಟುವಟಿಕೆಯ ಚಿಲುಮೆಯ ಕಾರಣವಾಗಿ ಪ್ರಾರಂಭವಾದ ಈ ಆನ್ಲೈನ್ ಕಾರ್ಯಕ್ರಮ 100 ಸಂಚಿಕೆಗಳನ್ನು ಪೂರೈಸಿದೆ. ನಿರಂತರವಾಗಿ 25 ವಾರಗಳನ್ನು ಪೂರೈಸಿದಂಥ ಸಂತೋಷ ಮತ್ತು ಖುಷಿ ನಮ್ಮ ತಂಡದ್ದು. ವಿಭಿನ್ನವಾದಂಥ ಭಾಷೆ, ವಿಭಿನ್ನವಾದಂಥ ಪ್ರದೇಶ, ವಿಭಿನ್ನವಾದಂಥ ಸಾಂಸ್ಕೃತಿಕ ಅನನ್ಯತೆ ಉಳ್ಳ ಹಲವು ಸಿನಿಮಾಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ. ಈ ಕಾಲಕ್ಕೆ ತೀರಾ ಅಗತ್ಯವಾಗಿರುವ ಸಾಮಾಜಿಕ ಸಾಂಸ್ಕೃತಿಕ ಸಂವಾದವನ್ನು ಹುಟ್ಟುಹಾಕಬೇಕು. ಏಕಸಂಸ್ಕೃತಿಯ ಭ್ರಮೆಯಿಂದ ಬಹುಸಂಸ್ಕೃತಿಯ ವಾಸ್ತವದ ಕಡೆಗೆ ವೀಕ್ಷಕರ ಗಮನವನ್ನು ಸೆಳೆಯಬೇಕು ಅನ್ನುವಂಥ ನಮ್ಮ ಮುಖ್ಯ ಉದ್ದೇಶವನ್ನು ನಮ್ಮ ವಿಶ್ಲೇಷಕರು ಸಾಧ್ಯವಾಗಿಸಿಕೊಟ್ಟಿದ್ದಾರೆ. ಈ ಪಯಣದ ತೀರ ಯಶಸ್ಸಿರೋದು ಈ ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ ಕೆ ಪಣಿರಾಜ್, ಮುರಳಿ ಕೃಷ್ಣ, ಸಂಧ್ಯಾರಾಣಿ, ಪ್ರದೀಪ್ ಕೆಂಚನೂರ್, ಚಿನ್ಮಯ್ ಹೆಗಡೆ, ಸಬಿತಾ ಬನ್ನಾಡಿ, ವಿ ಎನ್ ಲಕ್ಷ್ಮೀನಾರಾಯಣ್, ಎ ಎನ್ ಪ್ರಸನ್ನ್, ಮೀನಾಕ್ಷಿ ಬಾಳಿ, ಬಿ ಶ್ರೀಪಾದ್ ಭಟ್, ಇವರೆಲ್ಲರೂ ಕೂಡ ಒಂದು ಸಮಗ್ರವಾಗಿ ಸಿನಿಮಾ ನೋಡುವ ಬಗೆಯನ್ನು ಕೂಡ ನಮ್ಮ ಎದುರುಗಡೆಗೆ ತೆರೆದಿಟ್ಟಿದ್ದಾರೆ. ನಮ್ಮ ಭಾಷೆ ಕನ್ನಡವನ್ನು ಒಳಗೊಂಡ ಹಾಗೆ ದೇಶೀಯ ಭಾಷೆಯಾಗಿರುವಂಥ ಹಿಂದಿ, ತಮಿಳು, ತೆಲುಗು, ಮರಾಠಿ, ಪಂಜಾಬಿ ಮುಂತಾದ ಭಾಷೆಗಳ ಸಿನಿಮಾ, ವಿದೇಶಿ ಭಾಷೆಯಾಗಿರುವ ಇಂಗ್ಲಿಷ್, ಸಿಂಹಳಿ, ಟರ್ಕಿ, ರೊಮೇನಿಯಾ, ಫಿನ್ನಿಶ್, ಬಲ್ಗೇರಿಯನ್, ಆಫ್ರಿಕನ್ ಮುಂತಾದ ಹಲವು ಭಾಷೆಗಳ ಸಿನಿಮಾಗಳನ್ನು ಈಗಾಗಲೇ ಪರಿಚಯಿಸಿದ್ದಾರೆ. ಪ್ರತಿ ರವಿವಾರ ಸಂಜೆ 6 ಗಂಟೆಗೆ ಈ ಪಿಕ್ಚರ್ ಪಯಣವನ್ನು ವೀಕ್ಷಿಸುವ ದೊಡ್ಡ ಸಮೂಹ ಇದೆ. ಜನಶಕ್ತಿ ಮೀಡಿಯಾದಲ್ಲಿ ಇದು ಪ್ರಸಾರವಾದಾಗ 25 ಕಂತುಗಳನ್ನು 1226 ಬಾರಿ ಹಂಚಿಕೊಂಡಿದ್ದಾರೆ. 31,551 ವೀಕ್ಷಕರು ಇದನ್ನು ನೋಡಿದ್ದಾರೆ. ಪ್ರತಿ ಗುರುವಾರ ಸಹಾಯನ ಕೆರೆಕೊಂಡ ಪೇಜಲ್ಲಿ ಇದನ್ನು ಪ್ರಸಾರ ಮಾಡಲಾಗ್ತದೆ. ಆಗ 950ಕ್ಕಿಂತ ಹೆಚ್ಚು ಜನ ಹಂಚಿಕೊಂಡಿದ್ದಾರೆ ಮತ್ತು 17,500 ಜನ ಅದನ್ನು ವೀಕ್ಷಿಸಿದ್ದಾರೆ. ಇದು ಈ ಪಯಣದ ಯಶಸ್ಸು ಅಂತ ನಾನು ಅಂದ್ಕೋತೇನೆ. ಸಾವಿರಾರು ಕಮೆಂಟ್ಗಳು ಬಂದಿದ್ದಾವೆ. ಹಲವು ಜನ ಸಿನಿಮಾದ ಲಿಂಕ್ ಅನ್ನು ತರಿಸ್ಕೊಂಡು ಅದನ್ನು ನೋಡಿದ್ದಾರೆ. ಮಾತ್ರವಲ್ಲ, ಹಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಸಾಧ್ಯವಾಗಿಸ್ತೇವೆ. ಹೀಗೆ ನಿರಂತರವಾಗಿ ಈ ಪಿಕ್ಚರ್ ಪಯಣ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ತಂಡ. ಮುಖ್ಯವಾಗಿ ಕೆ ಪಣಿರಾಜ್ ಅವರು, ವಸಂತರಾಜ್ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಪೋಸ್ಟ್ ಮಾಡೋದಿರಬಹುದು, ಅಪ್ಲೋಡ್ ಮಾಡೋದಾಗಿರ್ಬೋದು, ಅತ್ಯಂತ ಶಿಸ್ತಿನಿಂದ ಜನಶಕ್ತಿಯ ಗುರುರಾಜ್ ದೇಸಾಯಿ ಮತ್ತು ಹಾಸನದ ನವೀನ್ ಮಾಡಿದ್ದಾರೆ. ಪ್ರತಿ ವಾರ ಸಿನಿಮಾ ಮಾತುಗಳನ್ನು ಸಂಗ್ರಹಿಸುವ ಮತ್ತು ಅದನ್ನು ಸಂಯೋಜಿಸುವ ಕೆಲಸವನ್ನು ಸಾಗರದ ಎಂ ಎ ಪ್ರತಿಭಾ ಅವರು ಮಾಡಿದ್ದಾರೆ. ಇದರ ಯಶಸ್ಸಿನ ಇನ್ನೊಂದು ಮುಖ್ಯ ಅಂಶ ಇದರ ಎಡಿಟಿಂಗ್. ತುಂಬ ಜನ ಅದನ್ನು ಗಮನಿಸಿದ್ದಾರೆ. ಯುವ ಉತ್ಸಾಹಿ ಗೆಳೆಯ ಗಗನ್ ಅದನ್ನು ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದಾರೆ. ಹೀಗೆ ಒಂದು ಸಾಂಘಿಕ ಪ್ರಯತ್ನವಾಗಿ ಪಿಕ್ಚರ್ ಪಯಣ ಯಶಸ್ಸನ್ನು ಪಡ್ಕೊಂಡಿದೆ. ಇದು ಈ ಪಯಣ ಮುಂದರಿತಾ ಇದೆ. ಹೊಸದಾಗಿ ನಮ್ಮ ಜೊತೆಗೆ ವಿಶ್ಲೇಷಕರು ಸೇರ್ಕೊಳ್ಳಿಕ್ಕಿದ್ದಾರೆ. ಇನ್ನಷ್ಟು ಸಿನಿಮಾಗಳು ನಿಮ್ಮ ಎದುರುಗಡೆಗೆ ಬರ್ತಿದ್ದಾವೆ. ಒಂದು ವೇಳೆ ಯಾರಾದರೂ ಈವರೆಗಿನ ಕಂತುಗಳನ್ನ ನೋಡಿಲ್ಲದೆ ಇದ್ರೆ, ಬಿಟ್ಟಿದ್ದಿದ್ರೆ, ಜನಶಕ್ತಿ ಮೀಡಿಯಾದ ಯೂಟ್ಯೂಬ್ ಚಾನಲಲ್ಲಿ ಪೇಜಲ್ಲಿ ಲಭ್ಯ ಇದೆ, ಅಥವಾ ಸಹಾಯನ ಕೆರೆಕೋಣದ ಪೇಜಲ್ಲಿ ಲಭ್ಯ ಇದೆ. ತಾವು ಇದನ್ನ ಚಂದಾದಾರರಾಗಬೇಕು ಮತ್ತು ಅದನ್ನು ಲೈಕ್ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೋತೇನೆ. ಹಾಗೆಯೇ ಯಶಸ್ಸಿಗೆ ಕಾರಣವಾದಂತಹ ವಿಶ್ಲೇಷಕರನ್ನ, ಸಮುದಾಯ, ಸಹಯಾನ ಮತ್ತು ಜನಶಕ್ತಿಯ ಪರವಾಗಿ
ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ತಂಡಕ್ಕೂ ಕೂಡ, ಮುಖ್ಯವಾಗಿ ವೀಕ್ಷಕರಾದಂಥ ತಮಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಈ ದೀರ್ಘ ಪ್ರಯಾಣದಲ್ಲಿ ನಾವು ವಿಠಲನನ್ನು ಕಳೆದುಕೊಂಡಿದ್ದೇವೆ. ಅವನ ಕನಸಿನ ಕೂಸಾದ ಈ ಕಾರ್ಯಕ್ರಮವನ್ನು ಹೇಗೆ ಚುರುಕಾಗಿ ಅರ್ಥಪೂರ್ಣವಾಗಿ ಇಡಬೇಕು ಅನ್ನೋ ಹಲವಾರು ಯೋಚನೆಗಳನ್ನು ಮಾಡ್ತಾ ಇದ್ದೇವೆ. 25 ಸಂಚಿಕೆಯಾಗುವಾಗ ನಮ್ಮ ಜೊತೆಗಿದ್ದು ಇದನ್ನು ಇನ್ನೂ ಹೆಚ್ಚು ಚುರುಕಾಗಲಿಕ್ಕೆ ಏನೇನು ಮಾಡಬೇಕು ಅಂತೆಲ್ಲ ಯೋಜನೆಗಳನ್ನು ವಿಠಲ ಹಾಕ್ಕೊಂಡಿದ್ನೋ ಅದನ್ನು ನಾವು ಆದಷ್ಟು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದ ಹಾಗೇ 37 ಸಂಚಿಕೆಯ ಹೊತ್ತಿಗೆ ಅವನು ನಮ್ಮನ್ನು ಅಗಲಿ ಹೋದ. ಅವನು ಅಗಲಿದ ನಂತರ ಅವನ ಆಶಯದಂತೆ 50 ಸಂಚಿಕೆಗಳವರೆಗೆ ಮುಂದುವರಿಸಿ ಅವನ ಕೂಸನ್ನು ಅದರ ಭವಿಷ್ಯವನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತ ನಾವಾದರೂ ಒಂದು ತಂಡವಾಗಿ ನಿರ್ಧರಿಸ್ಕೊಂಡು ವಿಠಲ ಯಾವ್ಯಾವ ಸಂಪನ್ಮೂಲ ವ್ಯಕ್ತಿಗಳನ್ನು ಸಂಪರ್ಕಿಸಿ ಅವರ ವಿಶ್ವಾಸ ಗಳಿಸಿ ಈ ಕಾರ್ಯಕ್ರಮವನ್ನು ರೂಪಿಸಿ 25 ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿದ್ನೋ ಅವರೆಲ್ಲರೂ ವಿಠಲನ ಅಗಲಿಕೆಯ ನಂತರ ಅದೇ ವಿಶ್ವಾಸದಲ್ಲಿ ಅದೇ ಸ್ಫೂರ್ತಿಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರೆಸಬೇಕು ಅನ್ನೋ ಒಂದು ಬೆಂಬಲವನ್ನು ನಮಗೆ ನೀಡದೇ ಇದ್ದರೆ ಬಹುಶಃ ನಾವು ಈ ಕಾರ್ಯಕ್ರಮವನ್ನು ಮುಂದುವರೆಸ್ತಿದ್ವೋ ಇಲ್ವೋ ನಮಗೆ ತಿಳಿದು. ಅವರ ಬೆಂಬಲದಿಂದ ನಾವು 50 ಪೂರೈಸಿದ್ವು. 50 ನಂತರವೂ ಅದೇ ಒತ್ತಾಸೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ವೀಕ್ಷಕರಿಂದಲೂ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಂದಲೂ ವಿಠಲನ ಕೂಸನ್ನು ಪೋಷಿಸೋಣ ಅನ್ನೋ ಅಭಿಪ್ರಾಯ ಬಂದಿದ್ದರಿಂದ ಮತ್ತೆ 75 ಸಂಚಿಕೆಗಳವರೆಗೂ ನಾವು ಮುಂದುವರಿಸಿದ್ವು. 75ನೇ ಸಂಚಿಕೆಗೆ ಬಂದಾಗ ಈ ಕಾರ್ಯಕ್ರಮ ಏಕತಾನವಾಗ್ತಿದೆಯಾ, ಅದಕ್ಕೆ ಏನಾದರೂ ಒಂಚೂರು ಬದಲಾವಣೆಯನ್ನು ಕೊಡಬೇಕಾ ಅಂತ ಯೋಚನೆ ಮಾಡಿದ್ವು. ಅದೇ ರೀತಿ ಒಂದು ವಿಶೇಷ ತಜ್ಞ ಚರ್ಚೆಯ ಕಾರ್ಯಕ್ರಮವನ್ನು ಪರಿಚಯಿಸಿದ್ವು. ವಿದ್ಯಾರ್ಥಿ ಯುವಕರಿಂದ ಸಿನಿಮಾ ವಿಮರ್ಶೆಯನ್ನು ಮಾಡಿಸುವ ಕತೆ ಹೇಳೋಣ ಬಾ ಅನ್ನೋ ವಿಭಾಗವನ್ನು ಪ್ರಾರಂಭಿಸಿದ್ವು. ಇದೆಲ್ಲವೂ ತಕ್ಕ ಮಟ್ಟಿಗೆ ಯಶಸ್ವಿಯಾಯಿತು. ಆದರೆ ಒಂದು ಕಾರ್ಮಿಕ ರೈತ ವರ್ಗದ ಅದರ ಚಳವಳಿಗಳ ಹಿತಾಸಕ್ತಿಗಾಗಿ ಟೊಂಕ ಕಟ್ಟಿ ದುಡಿಯುತ್ತಿರುವಂಥ ಈ ಕಾರ್ಮಿಕ ರೈತರ ಆನ್ಲೈನ್ ವೇದಿಕೆ ಜನಶಕ್ತಿ ಏನಿದೆ ಅದಕ್ಕೆ ಅದರದ್ದೇ ಆದ ಸೀಮಿತ ಸಂಪನ್ಮೂಲಗಳಿದೆ ಮತ್ತು ಆ ಸೀಮಿತ ಸಂಪನ್ಮೂಲಗಳನ್ನು ಕಾರ್ಮಿಕ ಮತ್ತು ರೈತ ವರ್ಗದ ಚಳವಳಿಗಳಿಗೆ ಬೆನ್ನೆಲುಬಾಗಿ ಉಪಯೋಗಿಸ್ಕೊಳ್ಬೇಕಾಗಿದೆ. ಅದರ ನಡುವೆ ಅವುಗಳಿಗೆ ಪೂರಕವಾಗಿ ಈ ಸಿನಿಮಾ ಶಿಕ್ಷಣ ಕಾರ್ಯಕ್ರಮವನ್ನು ರೂಪಿಸಿದ ವಿಠಲನ ಕನಸೂ ಇದೆ. ಈ ಸೀಮಿತ ಸಂಪನ್ಮೂಲಗಳ ಮಿತಿಯನ್ನು ಅರ್ಥ ಮಾಡಿಕೊಂಡು ವೈವಿಧ್ಯಮಯವಾದ ಕಾರ್ಯಕ್ರಮವನ್ನು ಹೇಗೆ ಕೊಡೋದು ಅನ್ನೋ ಒಂದು ಸವಾಲು ನಮ್ಮ 100 ಸಂಚಿಕೆಯ ಮುಗಿಸಿದಾಗ ನಮ್ಮ ಮುಂದೆ ಇದೆ. ಕಾರ್ಪೊರೇಟ್ ಮಾಧ್ಯಮದ ಹಾಗೆ ನಾವು ಹೆಚ್ಚು ಜಗಮಗಿಸುವ ಹಾಗೆ ಕಾರ್ಯಕ್ರಮಗಳನ್ನು ರೂಪಿಸುವ ಸಾಮರ್ಥ್ಯ ನಮಗಿಲ್ಲ. ಹಾಗೆಯೇ ಜಾಹೀರಾತು ಮತ್ತು ಇತರೆ ಏನು ಕಾರ್ಪೊರೇಟ್ ದಾರಿಗಳ ಮೂಲಕ ಇದನ್ನು ವಿಸ್ತರಿಸುವ ಸಾಧ್ಯತೆಯೂ ನಮಗಿಲ್ಲ. ಈ ಎಲ್ಲ ಸಂಪನ್ಮೂಲಗಳ ಮಿತಿಯಲ್ಲಿ ನಾವು ಕಾರ್ಯಕ್ರಮವನ್ನು ವೈವಿಧ್ಯಮಯಗೊಳಿಸಲಿಕ್ಕೆ ಸಾಧ್ಯ ಇಲ್ವೋ ಇದೆ. ಆದರೆ ಅವುಗಳನ್ನು ಅಚ್ಚುಕಟ್ಟಾಗಿ ಹೇಗೆ ಮಾಡಬೇಕು ಮತ್ತು ನಮ್ಮ ವೀಕ್ಷಕರಿಗೆ ತೃಪ್ತಿ ತರುವ ಹಾಗೆ ಹೇಗೆ ಮಾಡಬೇಕು ಅನ್ನೋ ಒಂದು ಸವಾಲು 100 ಸಂಚಿಕೆಯ ನಂತರ ನಮ್ಮ ಎಲ್ಲ ಸಂಘಟಕರ ಮೇಲೆ ಇದೆ. ಅದನ್ನು ನಾವು ಬಹಳವಾಗಿ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ವೀಕ್ಷಕರಿಂದಲೂ ಕೆಲವು ವಿಮರ್ಶೆಗಳು ಬರ್ತಾ ಇವೆ, ಅವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ. ಈ 75 ಮತ್ತು 100 ಸಂಚಿಕೆಗಳ ನಡುವೆ
ಒಂದು ವಿಶ್ವಾಸ ತುಂಬುವ ಬದಲಾವಣೆ ಏನು ಅಂತಂದರೆ, ಹೊಸ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಮತ್ತು ಹೊಸ ಬಗೆಯ ಅಂದರೆ ನಾವು ಏನು ಸಾಧಾರಣವಾಗಿ ಯೋಚನೆ ಮಾಡ್ತಿದ್ದೇವೋ ಅದಕ್ಕಿಂತ ಭಿನ್ನ ಬಗೆಯ ಸಿನಿಮಾಗಳನ್ನು ಕೂಡ ಅವರು ಈ ವೇದಿಕೆಗೆ ತಂದು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ನಮ್ಮ ತಜ್ಞ ಚರ್ಚೆಯ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೇವೆ ಅದಕ್ಕೆ ನಮಗೆ ಬಹಳ ಕಡಿಮೆ ಸಮಯದಲ್ಲಿ ತಿಳಿಸಿದರೂ ಕೂಡ ಕೆಲವು ಸಿನಿಮಾ ಉತ್ಸಾಹಿಗಳು ಮತ್ತು ಸಿನಿಮಾ ವಿಶ್ಲೇಷಕರು ಬಂದು ನಮ್ಮ ಚರ್ಚೆಗೆ ಶಕ್ತಿಯನ್ನು ತುಂಬಿದ್ದಾರೆ. ಇನ್ನೂ ಹೆಚ್ಚು ವಿದ್ಯಾರ್ಥಿ ಮತ್ತು ಯುವಜನರನ್ನು ಈ ವೇದಿಕೆಗೆ ತಂದು ಅವರಿಗೆ ಸ್ಫೂರ್ತಿಯನ್ನು ತುಂಬಿ ಅವರಿಂದ ಕಾರ್ಯಕ್ರಮವನ್ನು ಮಾಡಿಸುವ ಒಂದು ತುರ್ತು ನಮಗಿದೆ. ಯಾಕೆಂದರೆ ಹಳಬರ ಜೊತೆಗೆ ಹಳೆಯ ತಜ್ಞರ ಜೊತೆ ಹೊಸ ತಜ್ಞರು ಬಂದಿರೋದು ಮಾತ್ರ ಅಲ್ಲ, ಹೆಚ್ಚು ಯುವ ವಿದ್ಯಾರ್ಥಿ ವರ್ಗವೂ ಬರಬೇಕಾಗಿದೆ. ಅಂದರೆ ಆ ಮೂಲಕವೇ ಸಿನಿಮಾ ಶಿಕ್ಷಣ ಇನ್ನೂ ಹೆಚ್ಚು ವಿಸ್ತಾರವಾಗಬೇಕಾಗಿದೆ ಮತ್ತು ವಿಠಲ್ನ ಆ ಕನಸು ಹೆಚ್ಚು ಗರಿಗೆದರಬೇಕಾಗಿದೆ. ಹಾಗಾಗಿ ಒಂದು ಸಂಪನ್ಮೂಲದ ಸೀಮಿತತೆ ಮತ್ತು ವೈವಿಧ್ಯಮಯ ವಿಸ್ತಾರ ಇವೆರಡೂ ನೂರರ ಸಂಚಿಕೆಯ ಹೊತ್ತಿನಲ್ಲಿ ನಮ್ಮ ಎದುರು ಸವಾಲಾಗಿವೆ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ವಿಶ್ವಾಸ ಹಾಗೂ ನಮ್ಮ ವೀಕ್ಷಕರ ಬೆಂಬಲದಿಂದ ನಾವು ಅವನ್ನು ಎದುರಿಸಬಲ್ಲವು ಮತ್ತು ಆದಷ್ಟು ಲವಲವಿಕೆಯ ಕಾರ್ಯಕ್ರಮಗಳನ್ನು ನಿಮಗೆ ಕೊಡಲಿಕ್ಕೆ ಶಕ್ತಿಯನ್ನು ಗಳಿಸ್ಕೊಳ್ಬಲ್ವು ಅನ್ನೋ ವಿಶ್ವಾಸದಲ್ಲಿ ಆಶಯದಲ್ಲಿ ವಿಠಲ್ನ ಈ ಕನಸಿನ ಕೂಸನ್ನು ಮತ್ತೆ ನೂರ ನಂತರ ಮುಂದೊಯ್ಯುವ ನಿರ್ಣಯವನ್ನು ನಾವು ಮಾಡಿದ್ದೇವೆ. ದಯವಿಟ್ಟು ನೇರ ನಿಷ್ಠುರವಾದ ವಿಮರ್ಶೆಯ ಮೂಲಕ ನಮ್ಮನ್ನು ಎಚ್ಚರದಿಂದ ಇಟ್ಟು ಈ ಕಾರ್ಯಕ್ರಮ ಲವಲವಿಕೆ ಇರುವ ಹಾಗೆ ನಮಗೆ ಮಾರ್ಗದರ್ಶನ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಂಡು ಈ ನೂರರ ಸಂಭ್ರಮದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸಂಪನ್ಮೂಲ ವ್ಯಕ್ತಿಗಳಿಗೂ ವೀಕ್ಷಕರಿಗೂ ಸಹಾಯನ ಕೆರೆಕೋಣ ಸಮುದಾಯ ಕರ್ನಾಟಕ ಹಾಗೂ ಜನಶಕ್ತಿ ಮಾಧ್ಯಮದ ಪರವಾಗಿ ನಮ್ಮ ಸಂಘಟನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಪಿಕ್ಚರ್ ಪಯಣ 100 ಕಂತುಗಳನ್ನು ಪೂರೈಸಿರುವುದು ಒಂದು ಸಂತಸದ ವಿಷಯವಾಗಿದೆ. ನನಗನ್ಸೋ ಮಟ್ಟಿಗೆ ಇಂತಹ ಕಾರ್ಯಕ್ರಮವು ಪ್ರಸಾರಗೊಳ್ಳುತ್ತಿರುವುದು ಇದೇ ಮೊದಲು ಅಂತ ಕಾಣಿಸುತ್ತೆ. ಆದುದರಿಂದ ಇದೊಂದು ವಿನೂತನ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಈ ಪಿಕ್ಚರ್ ಪಯಣದ ಪ್ರಧಾನ ರೂವಾರಿಯಾಗಿದ್ದ ಗೆಳೆಯ ಡಾಕ್ಟರ್ ವಿಠಲ್ ಭಂಡಾರಿಯವರು ಪ್ರಸ್ತುತ ನಮ್ಮ ಜೊತೆ ಭೌತಿಕವಾಗಿ ಇಲ್ಲ. ಆದರೆ ಇಂತಹ ಕಾರ್ಯಕ್ರಮವನ್ನು ರೂಪಿಸಬೇಕು ಎಂಬ ಅವರ ಆಲೋಚನೆಗೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ಇಳಿಸಿ ತಮ್ಮ ಕಾರ್ಯಕ್ಷಮತೆಯನ್ನು ಮತ್ತು ಕ್ರಿಯಾಶೀಲತೆಯನ್ನು ಮೆರೆಸಿದ ಅವರ ಒಂದು ಪ್ರಯತ್ನಕ್ಕೆ ಒಂದು ಸಲಾಮು. ಈ ಕಾರ್ಯಕ್ರಮದ ಹಿಂದಿರುವ ಮತ್ತು ಇದರ ಯಶಸ್ಸಿಗೆ ಶ್ರಮಿಸುತ್ತಿರುವ ಎಲ್ಲ ಚೇತನಗಳಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಇನ್ನು ಈ ಪಿಕ್ಚರ್ ಪಯಣದ ಬಗೆಗೆ 4 ಮಾತುಗಳು. ಒಳ್ಳೆಯ ಸಿನಿಮಾ ಸಂಸ್ಕೃತಿಯನ್ನು ಕಟ್ಟುವುದಕ್ಕೆ ಬೆಳೆಸುವುದಕ್ಕೆ ಮತ್ತು ಪ್ರಸಾರ ಮಾಡಲಿಕ್ಕೆ ಈ ಕಾರ್ಯಕ್ರಮ ಒಂದು ಪುಟ್ಟ ದಿಟ್ಟ ಮತ್ತು
ಪ್ರಾಮಾಣಿಕ ಪ್ರಯತ್ನ ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನುರಿತ ಅನುಭವಿ ವಿಮರ್ಶಕರ ಜೊತೆಗೆ ಉದಯೋನ್ಮುಖರು ಕೂಡ ತಮ್ಮ ಇಷ್ಟವಾದ ಸಿನಿಮಾಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿರುತ್ತಾರೆ. ನಿಜಕ್ಕೂ ಇದೊಂದು ಸ್ವಾಗತಾರ್ಹ ಬೆಳವಣಿಗೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಬಿಡಿ ಬಿಡಿ ಸಿನಿಮಾಗಳ ಜೊತೆಗೆ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಉದಾಹರಣೆಗಾಗಿ OTT ಪ್ಲ್ಯಾಟ್ಫಾರ್ಮ್ ಬಗ್ಗೆ, ಮತ್ತು ತಮಿಳು ಸಿನಿಮಾಗಳ ದಲಿತ ಸಂವೇದನೆ ಬಗ್ಗೆ, ಮತ್ತು ಚಲನಚಿತ್ರ ಕಥೆಯ ಓದುವಿಕೆ ಮುಂತಾದ ಕಾರ್ಯಕ್ರಮಗಳು ಕೂಡ ಈ ಪಿಕ್ಚರ್ ಪಯಣದಲ್ಲಿ ಅಡಕಗೊಂಡಿವೆ. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಈಗಿರುವ ಈ ಪಿಕ್ಚರ್ ಪಯಣದ ಫಾರ್ಮೆಟ್ ಏನಿದೆ, ಅದರ ಜೊತೆ ಜೊತೆಗೆ ಈ ಸಿನಿಮಾದ ಈ ಸಿಮಿಯೋಟಿಕ್ಸ್ ಅಂತ ನಾವೇನು ಕರಿತೀವಿ, ಅಂದರೆ ದೃಶ್ಯ ಭಾಷೆ ಇರ್ಬೋದು, ಅಂದರೆ ಈ ಸಿನಿಮ್ಯಾಟಿಕ್ ಲ್ಯಾಂಗ್ವೇಜ್ ಅಂತ ಕರಿಬೋದೇನೋ, ಅದಕ್ಕೆ ಅವುಗಳ ಸಿನಿಮೋಟೋಗ್ರಫಿ, ಮಿಸ್ ಆ್ಯಂಡ್ ಸೀನ್, ಲೈಟಿಂಗು, ಸಂಗೀತ, ಸಂಕಲನ, ಬಣ್ಣಗಳ ವಿನ್ಯಾಸ, ಸೌಂಡ್ಸ್ಕೇಪ್, ಇಂತಹ ವಿಷಯಗಳ ಬಗ್ಗೆ ಕೂಡ ಪ್ರತ್ಯೇಕ ಕಾರ್ಯಕ್ರಮಗಳನ್ನು ಇದರ ಭಾಗವಾಗಿ ಏರ್ಪಾಟು ಮಾಡಿದರೆ ಇನ್ನೂ ಹೆಚ್ಚಿನ ವೀಕ್ಷಕರನ್ನು ತಲುಪಬಹುದು. ಮತ್ತು ಇವು ಈ ಸಿನಿಮಾ ಅಧ್ಯಯನದ ಒಂದು ಗಹನ ಗಂಭೀರ ವಿದ್ಯಾರ್ಥಿಗಳೇನಿರ್ತಾರೆ ಅವ್ರಿಗೂ ಸಹ ಅನುಕೂಲವಾಗಬಹುದು ಎಂಬುದು ನನ್ನ ಅಭಿಮತ. ಪಿಕ್ಚರ್ ಪಯಣ, ಈ ಪಯಣಕ್ಕೆ ಈಗ 100ರ ಸಂಭ್ರಮ, 100 ಸಂಚಿಕೆಗಳಾಗಿದೆ. ಸೊ ಇಂಥ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿ ಬೇರೆ ಬೇರೆ, ಯಾಕಂದ್ರೆ ಇಲ್ಲಿ ಮುಖ್ಯ ಸಮಸ್ಯೆ ಅಥವಾ ತೊಂದರೆ ಆಗೋದು ಅಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ರೆಕಾರ್ಡಿಂಗ್ ವಿಡಿಯೋ ಪಡೆದು ಅದನ್ನೊಂದು ಸ್ಟ್ರೀಮ್ ಲೈನ್ ಮಾಡಿ, ಇದು ತುಂಬಾ ಕಷ್ಟ. ಯಾಕಂದ್ರೆ ಜನಗಳ ಒಡೆದಾಟ, ಒಬ್ಬರು ಕೆಲಸ ಮಾಡೋದು ಈಸಿ, ಆದ್ರೆ ಅಷ್ಟು ಜನ ಹತ್ರ ಕೆಲಸ ಮಾಡಿಸಿ ಅದನ್ನ ಒಂದು ಪ್ರಾಡಕ್ಟ್ ಆಗಿ ಕೊಡೋದು ಕಷ್ಟ. ಅದನ್ನ ಈ ತಂಡ ಮಾಡಿದೆ, ಅದಕ್ಕಾಗಿ ತಂಡಕ್ಕೆ ಅಭಿನಂದನೆಗಳು. ನಾನು ಈ ಪಯಣದಲ್ಲಿ ಹೇಗೆ ಜೊತೆಯಾದೆ ಅಂತ ಹೇಳ್ಬೇಕಾದ್ರೆ, ಸುಮಾರು 2 ವರ್ಷಕ್ಕೆ ಮೊದಲು ವಿಠಲ್ ಅವರು ಕರೆ ಮಾಡಿದ್ರು. ಹೀಗೆ ಜನಶಕ್ತಿ ಮೀಡಿಯಾ ಮತ್ತೆ ಸಹಾಯನ ಕೆರೆ ಕೋಣ ಇವರೆಲ್ಲ ಸೇರ್ಕೊಂಡು ಸಿನಿಮಾ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ನೀವು 3 ಚಿತ್ರಗಳ ಬಗ್ಗೆ ಮಾತಾಡ್ಬೇಕು ಅಂತ ಕೇಳಿದ್ರು. ಒಂದು ಕನ್ನಡ ಚಿತ್ರ, ಇನ್ನೊಂದು ಭಾರತೀಯ ಚಿತ್ರ, ಇನ್ನೊಂದು ವರ್ಲ್ಡ್ ಮೂವಿ, ಜಾಗತಿಕ ಪ್ರಪಂಚದ ಚಿತ್ರ. ಸೊ ನಾನು ಖುಷಿಯಲ್ಲೇ ಒಪ್ಕೊಂಡೆ. ಕಾರಣ ಏನು ಅಂತಂದ್ರೆ, ಸಹಾಯನ ಕೆರೆ ಕೋಣ ಅದು ನಡೆಸುವಂತಹ ಕಾರ್ಯಕ್ರಮಗಳ ಅಭಿಮಾನಿ ನಾನು. ಹಾಗಾಗಿ ಆ ಸಂಘಟನೆ ಮತ್ತು ಜನಶಕ್ತಿ ಅಂತೂ ನನಗೆ ಗೊತ್ತಿರುವಂತಹ ಒಂದು ಸಂಘಟನೆ. ಸೊ ತುಂಬ ಖುಷಿಯಿಂದನೇ ಮಾಡಿಕೊಡ್ತೀನಿ ಅಂತ ಹೇಳಿದೆ. 3 ಅಂತ ಶುರು ಆಗಿದ್ದ ಕಾರ್ಯಕ್ರಮ ಇದು. ಆಮೇಲೆ ಸುಮಾರು ಚಿತ್ರಗಳನ್ನ ಬಗ್ಗೆ ನಾನು ಮಾತಾಡಿದ್ದೀನಿ. ಇದ್ರ ಮಧ್ಯೆ ಏನಾಯ್ತು, ಕೋವಿಡ್ ಕಾರಣಕ್ಕೆ ನಾವು ವಿಠಲ್ ಅವ್ರನ್ನ ಕಳ್ಕೊಂಡ್ವಿ. ತುಂಬಾ ಅದು ನಾವೊಬ್ರೆ ಅಂತಂದ್ರೆ ಈ ಕರ್ನಾಟಕನೇ ಅದು ಒಬ್ಬ ಸಂಘಟಕನ ಕಳ್ಕೊಂಡಂಗಾಯ್ತು. ಆದ್ರೆ ಅವರು ಹೋದ ಮೇಲೆ ಈ ಕಾರ್ಯಕ್ರಮ ಬಿಡಬಾರ್ದು ಅಥವಾ ಇದನ್ನ ನಿಲ್ಲಿಸಬಾರ್ದು ಅಂತ ಸಂಗಾತಿಗಳೆಲ್ಲಾನು, ಅದು ಪಣಿಯವರಾಗಿರ್ಬೋದು, ಪ್ರತಿಭಾ ಅವರಾಗಿರ್ಬೋದು, ಗುರುರಾಜ್ ಅವರಾಗಿರ್ಬೋದು, ಇವ್ರು ಎಲ್ಲರೂ ಒತ್ತಾಸೆಯಾಗಿ ನಿಂತ್ಕೊಂಡು ಇದನ್ನ ಮುಂದೆ ತಗೊಂಡ್ ಬಂದ್ರು. ಇದು ಅವರು ವಿಠಲ್ ಅವ್ರಿಗೆ ಸಲ್ಲಿಸಿದ ಹಲವು ಕಾಣಿಕೆಗಳಲ್ಲಿ, ಹಲವು ನೆನಪಿನ ಕಾಣಿಕೆಗಳಲ್ಲಿ ಒಂದು ಇದು ಅಂತ ನನ್ಗನ್ಸುತ್ತೆ. ಹಾಗೆ ಬಂದು 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 ಈಗ 100 ಸಂಚಿಕೆಗಳಾಗಿದೆ.
ಸುಮಾರು ಹೊಸ ಚಿತ್ರಗಳ ಬಗ್ಗೆ ಆ ಚಿತ್ರಗಳನ್ನ ನೋಡೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ನೂರರ ಒಂದು ಘಟ್ಟ ಇದು ಇಲ್ಲಿ ಬಂದು ನಿಂತಿರುವಾಗ ಮುಂದೆ ಏನ್ ಮಾಡ್ಬೋದು ಅಂದ್ರೆ, ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯವಾಗಿ ಹೇಳ್ಬೇಕು ಅಂತಂದ್ರೆ, ಇದುವರೆಗೂ ನಾವು ಬಿಡಿ ಬಿಡಿಯಾಗಿ ಚಿತ್ರಗಳ ಬಗ್ಗೆ ಮಾತಾಡಿದ್ದೀವಿ, ಇದಕ್ಕೆ ಯಾವುದೇ ಒಂದು ಸ್ಟ್ರಕ್ಚರ್ ಆಗ್ಲಿ ಫಾರ್ಮೆಟ್ ಆಗ್ಲಿ ಇರ್ಲಿಲ್ಲ. ಸೊ ಇನ್ನು ಮುಂದೆ ಇದನ್ನ ಇನ್ ಸ್ವಲ್ಪ ಸ್ಟ್ರಕ್ಚರ್ಡ್ ಆಗಿ ತಗೊಂಡು ಹೋಗ್ಬೋದಾ ಅನ್ನೋದು ನನ್ನ ಸಲಹೆ. ಅಂದ್ರೆ ಒಂದು ಚಿತ್ರನ ಹೇಗ್ ನೋಡ್ಬೇಕು, ಅಥವಾ ಚಿತ್ರ ನಿರ್ಮಾಣದಲ್ಲಿ ಎರಡ್ ತರ ಇದೆ ಇದು. ಒಂದು ಚಿತ್ರನ ಹೇಗ್ ನೋಡ್ಬೇಕು, ಯಾವೆಲ್ಲ ಅಂಶಗಳನ್ನ ಗಮನಿಸ್ಬೇಕು ಅನ್ನೋದು ಒಂದಾದ್ರೆ, ಚಿತ್ರ ನಿರ್ಮಾಣದಲ್ಲಿ ನಟನೆ, ಕತೆ, ಎಡಿಟಿಂಗ್, ಸಂಗೀತ, ಛಾಯಾಗ್ರಹಣ ಈ ವಿಭಾಗಗಳ ಕೊಡುಗೆ ಏನು. ಇದನ್ನ ಪಣಿಯವರು ಮನೋಜಮತ ಗ್ರೂಪ್ ಅಲ್ಲಿ ಮಾಡ್ತಾ ಇದಾರೆ, ಅದು ಕ್ಲಬ್ ಹೌಸ್ ಅಲ್ಲಿ ಆಗ್ತಾ ಇದೆ. ಆ ಕ್ಲಬ್ ಹೌಸ್ ಅಲ್ಲಿ ಆಗೋ ಕಾರ್ಯಕ್ರಮಕ್ಕೆ ಜನಗಳನ್ನ ತಲುಪುವ ಕ್ವಾಂಟಿಟಿ ಬಗ್ಗೆ ನೋಡ್ತು ಅಂತಂದ್ರೆ, ಅದು ಇಲ್ಲಿ ಇನ್ನು ಜಾಸ್ತಿ ಆಗ್ಬೋದು ಅನ್ಸುತ್ತೆ. ಮತ್ತೆ ಇಲ್ಲಿ ಇದು ಒಂದು ಪರ್ಮನೆಂಟ್ ದಾಖಲೆ ಆಗಿ ಉಳಿಯುತ್ತೆ. ಸೊ ಆ ರೀತಿ ಇಲ್ಲಿ ಮಾಡ್ಬೋದಾ ಅಂತ ಅನ್ನೋದು ನನ್ನ ಒಂದು ಸಲಹೆ. ಏನ್ ಹೇಳಿ, ಮತ್ತೆ ಈ ಪಯಣದಲ್ಲಿ ನಾನು ಇದ್ದೆ ಅಂತ ಅನ್ನೋದು ನನ್ನ ಮಟ್ಟಿಗೆ ಒಂದು ಕೃತಜ್ಞತೆನೂ ಹೌದು, ಹೆಮ್ಮೆನೂ ಹೌದು. ಪಿಕ್ಚರ್ ಪಯಣಕ್ಕೆ ನೂರು ತುಂಬಿರುವಂತದ್ದು ಖುಷಿಯ ಸಂಗತಿ. ಅದು ವಿಠಲ್ ಭಂಡಾರಿಯ ಕನಸಿನ ಕಾರ್ಯಕ್ರಮವಾಗಿತ್ತು. ಇಂದು ವಿಠಲ್ ಭಂಡಾರಿ ನಮ್ಮ ಎದುರುಗಳಿಗೆ ಇಲ್ಲ, ನಮ್ಮ ಜೊತೆಗಿಲ್ಲ ಎಂದರೂ ಸಹ ಪಿಕ್ಚರ್ ಪಯಣದ ಮೂಲಕ ನಮ್ಮ ಜೊತೆಗಿರ್ತಾನೆ. ಆತ ಒಟ್ಟೊಟ್ಟಿಗೆ ಹತ್ತಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಾಕೊಂಡಾಗೆಲ್ಲ ನಮಗೆ ಅದನ್ನು ಹೇಗೆ ನಿಭಾಯಿಸ್ತಾನೆ ಆಯ್ತಾ ಅಂತ ನಮಗೆ ಭಾಳ ಆಶ್ಚರ್ಯ ಆಗ್ತಾ ಇತ್ತು. ಆದರೆ ನಿಭಾಯಿಸ್ತಿದ್ದಂತ, ಪ್ರತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದ, ಅದರ ನಿರಂತರತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಆಗ ಆದರೂ ಸಹ ವಿಠಲ್ ಭಂಡಾರಿಯ ಇಲ್ಲದಿದ್ದರೂ ಸಹ ಈ ಪಿಕ್ಚರ್ ಪಯಣವನ್ನು ನಿರಂತರವಾಗಿ ಪ್ರತಿ ವಾರವೂ ತಪ್ಪದಂತೆ ಅದನ್ನು ನಡ್ಸ್ಕೊಂಡು ಬಂದಿರೋದಕ್ಕೋಸ್ಕರ ಅದಕ್ಕೆ ಅದರ ಸಂಚಾಲಕರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕನ್ನಡದ ಸಿನಿಮಾ, ಭಾರತದ ಯಾವುದೇ ಭಾಷೆಯ ಸಿನಿಮಾ, ವಿದೇಶಿ ಯಾವುದೇ ಭಾಷೆಯ ಸಿನಿಮಾಗಳನ್ನು ಎತ್ಕೊಂಡು ಪ್ರತಿ ವಾರ ಅದರ ನೋಟಗಳು, ಅದರ ಕುರಿತಾದ ಪರಿಚಯ, ಅದರ ಎಲ್ಲ ಆಯಾಮಗಳು, ಸಿನಿಮಾಗಳ ಅದರ ಕ್ಯಾಮರಾ ಕಣ್ಣು ಎಲ್ಲವನ್ನು ಸಿನಿಮಾಗೆ ಸಿನಿಮಾವನ್ನು ರೂಪಿಸೋದಕ್ಕೆ ಯಾವುದಾದ್ರೂ ಪೂರಕವಾಗಿ ಬರ್ತಾವೋ ಅವೆಲ್ಲವನ್ನು ವಿವರಿಸ್ತಾ ನಮಗೆ ಹೊಸ ಹೊಸ ವಿಷಯಗಳನ್ನು ನೋಟ್ಗಳನ್ನು ಪರಿಚಯ ಮಾಡಿಕೊಡ್ತಿದ್ದಂಥ ಈ ಪಿಕ್ಚರ್ ಪಯಣ ಭಾಳ ಮಹತ್ತರವಾದಂಥ ಪಯಣ ಇದು. ಇದು ನೂರು ತುಂಬಿದೆ. ಇದು 150 ಆಗಲಿ, 200 ಆಗಲಿ, ಇನ್ನೂ ಮುಂದುವರಿಲಿ ಅಂತ ನಾನು ಹಾರೈಸ್ತಾ, ಮುಂದೆಯೂ ಇದ್ರ ಜೊತೆಗೆ ನಾನು ಇರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಬೆಳಿಗ್ಗೆ ಪ್ರತಿಭಾ ಸಾಗರ್ ಅವರು ಪಿಕ್ಚರ್ ಪಯಣ 100ರ ಸಂಭ್ರಮದಲ್ಲಿದೆ, ನೀವು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಡ್ಬೇಕು ಅಂತಂದರು. ನನಗಾ ಸಂತೋಷ ಎರಡು ಕಾರಣ ಇದೆ. ಮೊದಲನೇದಾಗಿ ಪಿಕ್ಚರ್ ಪಯಣ 100 ಕಂತುಗಳನ್ನು ಮುಗಿಸಿ ಸಂಭ್ರಮ ಪಡ್ತಾ ಇದೆ. ಎರಡನೇದಾಗಿ ಈ ಸಂಭ್ರಮದಲ್ಲಿ ನನ್ನ ಪಾಲು ಇದೆ, ಯಾಕಂದರೆ ನಾನು ಇದಕ್ಕೆ ಪಾಲ್ಗೊಂಡಿದ್ದೇನೆ, ಭಾಗಿಯಾಗಿದ್ದೇನೆ ಅಂತನ್ನೋ ವಿಷಯ ನನಗೆ ಎರಡನೇ ಸಂತೋಷ ಆಗಿದೆ. ಪಿಕ್ಚರ್ ಪಯಣ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಸಿನಿಮಾ ಮಾಡೋದು ಎಷ್ಟು ಗಂಭೀರವಾದ ಕಲೆ ಅಂತ ಕಲಿಸ್ಕೊಡುತ್ತೆ. ಪಿಕ್ಚರ್ ನೋಡುವನು ಅಷ್ಟೇ ಗಂಭೀರವಾದ ಒಂದು ಕಲಾ ಮಾಧ್ಯಮವನ್ನು ಅದನ್ನು ಆಸ್ವಾದಿಸ್ತಾ ಇದ್ದಾನೆ, ಅದರ ರಸಗ್ರಹಣ ಅರ್ಥ ಮಾಡ್ಕೊತಾ ಇದ್ದಾನೆ, ಅದನ್ನು ವಿಮರ್ಶೆ ಮಾಡ್ತಾ ಇದ್ದಾನೆ ಅಂತ ಅನ್ನೋದೊಂದು ಅವನ ಪಾತ್ರ ಅಥವಾ ಅವಳ ಪಾತ್ರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಪಿಕ್ಚರ್ ಪಯಣ ಹೀಗೆ ಮುಂದುವರಿಬೇಕು ಖಂಡಿತ, ಏಕೆಂದರೆ ಇದರ ಪಾತ್ರ ಬಹಳ ದೊಡ್ಡದು. ದಶಕಗಳಿಂದ ನಮ್ಮ ಜೊತೆಗೆ ಸಿನಿಮಾ ನಮ್ಮ ಜೊತೆ ಜೊತೆಗೆ ಹೆಜ್ಜೆ ಹಾಕ್ತಾ ಇರೋದ್ರಿಂದ ಇದನ್ನು ಮಾಡೋ ಅನ್ನೋದು ಎಷ್ಟು ಗಂಭೀರವಾದ ಒಂದು ಕಲಾ ಮಾಧ್ಯಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೋ ಇದರ ಬಗ್ಗೆ ವಿಮರ್ಶೆ ಮಾಡೋ ಅನ್ನೋದು ಕೂಡ ಅಷ್ಟೇ ಗಂಭೀರವಾದ ಪ್ರಬುದ್ಧವಾದ ಒಂದು ಪಾತ್ರ ಇರುತ್ತೆ. ಈ ಕಾರಣದಿಂದ ಈ ಎಲ್ಲ ಅವಕಾಶಗಳನ್ನು ಕೊಡು ಪಿಕ್ಚರ್ ಪಯಣ ಅದ್ರ ಬಗ್ಗೆ ಅದರ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದೆ. ಹೀಗಾಗಿ ನನ್ನ ಅನಿಸಿಕೆ ಏನು ಅಂತಂದರೆ, ಪಿಕ್ಚರ್ ಪಯಣ ಇನ್ನೂ ವಿಶಾಲವಾಗಿ ಬೆಳೀಬೇಕು. ಜನರು ಬೇರೆ ಬೇರೆ ಕ್ಷೇತ್ರಗಳಿಂದ ಇದರಲ್ಲಿ ಇನ್ವಾಲ್ವ್ ಆಗಬೇಕು, ಯಾಕೆಂತಂದರೆ ಅವ್ರಿಗೆ ಇಷ್ಟವಾಗಿರೋ ಸಿನಿಮಾ ಹಲವಾರಿರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಸಿನಿಮಾ ಇಷ್ಟ, ಯಾಕೆ ಕಾರಣ ಏನು ಅಥವಾ ಯಾಕೆ ಇಷ್ಟ ಆಗಿಲ್ಲ
ಅಂತನ್ನೋದನ್ನು ಹಂಚಿಕೊಳ್ಳೋದು ಈ ಒಂದು ವೇದಿಕೆ ನಮಗೆ ಒಂದು ಸ್ವಾತಂತ್ರ್ಯ ಕೊಟ್ಟಿದೆ. ಸ್ವತಂತ್ರವಾಗಿ ಮಾತಾಡಬಹುದು, ನಮ್ಮ ಅನಿಸಿಕೆಗಳನ್ನು ಹಂಚ್ಕೋಬಹುದು. ಹೀಗಾಗಿ ಪಿಕ್ಚರ್ ಪಯಣದ ಪಾತ್ರ ಇನ್ನೂ ಮಹತ್ವದ್ದು ಆಗಿ ಬೆಳಿದೆ. ನಾನು ಇದೇ ಹೇಳ್ತಾ ಇದೇ ಮಾತುಗಳನ್ನು ಹೇಳ್ತಾ ಅವರು ಇನ್ನೂ ಹೆಚ್ಚು ಬೆಳೀತಾರೆ ಖಂಡಿತ. ನನ್ನ ಅವರ ಒಂದು ಹಾರೈಕೆ ಇದೆ. ಸಿನಿಮಾದ ಕುರಿತಾಗಿಯೇ ಕನ್ನಡದಲ್ಲಿ ವಿಶಿಷ್ಟವಾಗಿ ಮೂಡಿ ಬಂದಂತಹ ಕಾರ್ಯಕ್ರಮ ಪಿಕ್ಚರ್ ಪಯಣ 100 ವಾರಗಳನ್ನು ಮುಗಿಸಿ ಮುನ್ನಡೀತಾ ಇರೋದು ನಮಗೆಲ್ಲ ಸಹಜವಾಗಿಯೇ ಸಂತೋಷದ ವಿಚಾರ. ಈ ಪಿಕ್ಚರ್ ಪಯಣ ಹೀಗೆ ಮುಂದುವರಿಯಲಿ. ವಿಠ್ಠಲ್ ಭಂಡಾರಿಯವರ ಕನಸು ಇದೇ ರೀತಿ ಸಾಕಾರಗೊಳ್ಳಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಜನರನ್ನು ಸುಲಭವಾಗಿ ತಲುಪಬಹುದಾದಂತಹ ಒಂದು ಕಲಾ ಪ್ರಕಾರವಾದ ಸಿನಿಮಾ ಕೇವಲ ಮನರಂಜನೆಯ ಒಂದು ಸಾಧನವಾಗದೆ ಅದು ವಿಮರ್ಶಾತ್ಮಕವಾಗಿ ಸಮಾಜವನ್ನು ನೋಡುವ, ವಿಮರ್ಶಾತ್ಮಕವಾಗಿ ಜನರ ಜನಜೀವನವನ್ನು ನೋಡುವಂತಹ ಒಂದು ಕಲೆ ಅಂತ ಜನ ಹೆಚ್ಚು ಹೆಚ್ಚು ಅಂದುಕೊಂಡಷ್ಟು ಸಿನಿಮಾ ಪ್ರಬುದ್ಧವಾಗಿ ಬೆಳೆಯೋಕ್ಕೆ ಸಾಧ್ಯ. ನಿರ್ದೇಶಕರುಗಳು ಹೆಚ್ಚು ಹೆಚ್ಚು ಗಂಭೀರವಾಗಿ ಸಿನಿಮಾಗಳನ್ನು ಮಾಡೋಕ್ಕೆ ಸಾಧ್ಯ. ಜನರಲ್ಲಿ ಈ ವಿಮರ್ಶಾತ್ಮಕ ಮನೋಭಾವನೆಯನ್ನು ಮೂಡಿಸುವಲ್ಲಿ ಪಿಕ್ಚರ್ ಪಯಣದ ಭಾಗ ಖಂಡಿತ ಇದೆ ಅಂತ ನಾನಂತೂ ಅಂದ್ಕೋತೇನೆ. ಒಂದಷ್ಟು ಮಂದಿಯ ಮನಸ್ಸಿನಲ್ಲಾದರೂ ಸಿನಿಮಾದ ಕುರಿತು ಒಂದಷ್ಟು ಕುತೂಹಲವನ್ನು ಹುಟ್ಟುಹಾಕುವಲ್ಲಿ, ಅವರು ಸಿನಿಮಾವನ್ನು ನೋಡುವಲ್ಲಿನ ದೃಷ್ಟಿಕೋನವನ್ನು ಪ್ರಬುದ್ಧವಾಗಿಸುವಲ್ಲಿ ಪಿಕ್ಚರ್ ಪಯಣದ ಭಾಗ ಪಾತ್ರ ಖಂಡಿತವಾಗಿಯೂ ಇದೆ ಅಂತ ನಾನು ಅಂದ್ಕೋತೇನೆ. ಈ ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ಇನ್ನೂ ಹೆಚ್ಚು ಮಂದಿ ಈ ಕಾರ್ಯಕ್ರಮವನ್ನು ನೋಡಲಿ, ಕಾರ್ಯಕ್ರಮದ ಯಶಸ್ಸು ಇನ್ನೂ ಹೆಚ್ಚಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಪಿಕ್ಚರ್ ಪಯಣಕ್ಕೆ 100 ತುಂಬಿದ ಈ ಘಳಿಗೆಯಲ್ಲಿ ನಾವಿದ್ದೇವೆ. ಇದನ್ನು ಶುರು ಮಾಡೋದಕ್ಕೆ ಇದಕ್ಕೆ ತುಂಬ ದೊಡ್ಡ ಬೆಂಬಲವಾಗಿ ನಿಂತಹ ವಿಠ್ಠಲ್ ಸರ್ನ ನಾವೆಲ್ಲರೂ ನೆನಪಿಸ್ಕೊಳ್ತಾ, ಈ ಒಂದು ಸಂತೋಷದ ಘಳಿಗೆಯಲ್ಲಿ ಪಿಕ್ಚರ್ ಪಯಣ ನಡೆದು ಬಂದ ದಾರಿಯನ್ನು ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ನೋಡ್ತಿದ್ದೇನೆ. ನಾನು ತಂಡದ ಪರವಾಗಿ ಮತ್ತು ತಂಡದ ಪ್ರೇಕ್ಷಕನಾಗಿ, ಇಡೀ ಪಿಕ್ಚರ್ ಪಯಣದ ಪ್ರೇಕ್ಷಕನಾಗಿ ನಾನು ಇದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ, ಜೊತೆಗೆ ಸಾಗಿ ಬಂದ ಎಲ್ಲರಿಗೂ. ಅದೇ ನಾವು ಅಂದ್ಕೊಂಡ ಹಾಗೆ ಇದು ಹೆಚ್ಚು ಯುವಕರನ್ನು ಒಳಗೊಳ್ಳಬೇಕು ಅನ್ನುವ ಒಂದು ವಿಷಯ, ಇನ್ನೂ ಹೆಚ್ಚು ಕೆಲಸ ಆಗಬೇಕಾಗಿದೆ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಯುವಕರು ಹೆಚ್ಚು ಪಿಕ್ಚರ್ ಪಯಣದ ಭಾಗವಾಗಿ ಬರಬೇಕು, ಯುವಕರು ಹೆಚ್ಚು ಪಿಕ್ಚರ್ಗಳನ್ನು ನೋಡಬೇಕು, ಅದನ್ನು ವಿಮರ್ಶೆ ಮಾಡಬೇಕು, ಅದರ ಬಗ್ಗೆ ಮಾತಾಡೋ ಹಾಗಾಗಬೇಕು ಅನ್ನೋದು ಒಟ್ಟಾರೆ ಪಿಕ್ಚರ್ ಪಯಣದ ಒಂದು ಉದ್ದೇಶ. ಅದಕ್ಕೋಸ್ಕರ ಅದು ಸಾಧ್ಯವಾದಷ್ಟು ಬೇಗ ಈಡೇರಲಿ ಅನ್ನೋದು ನನ್ನ ಆಶಯ. ಇಡೀ ಪಿಕ್ಚರ್ ಪಯಣ ಒಂದು ಸುಂದರವಾದ ಒಂದು ಪುಸ್ತಕದ ಹಾಗೆ ರೂಪುಗೊಳ್ತಾ ಇದೆ. ಪ್ರತಿ ಪುಟಕ್ಕೂ ಒಂದೊಂದು ಸಿನಿಮಾಗಳು, ಅದರ ಬಗ್ಗೆ ಬೇರೆ 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 ವ್ಯಕ್ತಿಗಳು, ಬೇರೆ ಬೇರೆ ರೀತಿಯ ಎಕ್ಸ್ಪೋಷರ್ ಇರುವಂತಹ ವ್ಯಕ್ತಿಗಳು ಅದನ್ನು ಮಾತಾಡ್ತಾ ಹೋಗಿರೋದು ಇನ್ನೂ ದೊಡ್ಡ ಸಂತೋಷ. ಯಾಕೆಂದರೆ ಎಲ್ಲರ ಜೀವನವೂ ವಿಭಿನ್ನ, ಯಾಕೆಂದರೆ ಎಲ್ಲರೂ ಬೇರೆಯಾಗಿ ಹುಟ್ಟಿರೋದಾದ್ರಿಂದ ಎಲ್ಲರ ಜೀವನವೂ ವಿಭಿನ್ನ, ಎಲ್ಲರ ಜೀವನದಲ್ಲಿ ಅವರು ಸಿನಿಮಾಗಳನ್ನು ನೋಡೋ ರೀತಿ ವಿಭಿನ್ನವಾದ್ದರಿಂದ ಅನೇಕ ರೀತಿಯ ಎಕ್ಸ್ಪೀರಿಯೆನ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಅನೇಕ ರೀತಿಯ ಎಕ್ಸ್ಪೀರಿಯೆನ್ಸ್ ಇರುವಂತಹ ವ್ಯಕ್ತಿಗಳು ಸಿನಿಮಾ ಬಗ್ಗೆ ಮಾತಾಡೋದರಿಂದ, ಹಾಗಾಗಿ ಪಿಕ್ಚರ್ ಪಯಣ ಹೀಗೆ ಇನ್ನೂ 100, ಇನ್ನೂ 200 ಆಗಲಿ, 300 ಆಗಲಿ, ಅದಕ್ಕೆ ಇನ್ನೂ ಹೆಚ್ಚು ಯುವಕರು ಹತ್ತಿರ ಆಗಲಿ, ಯುವಕರಿಂದನೇ ಪಿಕ್ಚರ್ ಪಯಣ ಮುನ್ನಡೆಯೋ ಹಾಗಾಗಲಿ ಅನ್ನೋದು ನನ್ನ ಆಶಯ. ಪಿಕ್ಚರ್ ಪಯಣಕ್ಕೆ ಇದೀಗ 100 ತುಂಬಿದ ಸಂಭ್ರಮದ ಹೊಸ್ತಿಲಲ್ಲಿ ನಾವಿದ್ದೇವೆ. ಇದನ್ನು ವಿಠಲ್ ಭಂಡಾರಿಯವರು ಶುರು ಮಾಡಿದ್ದು. ವಿಠಲ್ ಭೌತಿಕವಾಗಿ ನಮ್ಮನ್ನು ಅಗಲಿದ್ದಾರೆ, ಉಳಿದ ಎಲ್ಲರೂ ಕೂಡ ವಿಠಲ್ ಬಗ್ಗೆನೇ ಮಾತಾಡಿದ್ದೀವಿ, ಆದ್ದರಿಂದ ನಾನು ಹೆಚ್ಚು ಹೇಳಲ್ಲ. ಆದರೆ 100 ತುಂಬಿದ ಸಂದರ್ಭದಲ್ಲಿ ವಿಠಲ್ ಇದ್ದಿದ್ರೆ ಅದು ಈ ಸಂಭ್ರಮದ ರೂಪುರೇಷೆನೇ ಬೇರೆಯಾಗಿರ್ತಿತ್ತು. ನಾವೆಲ್ಲರೂ ಏನು ಪಿಕ್ಚರ್ ಪಯಣದ ಬಳಗದವರು ಎಲ್ಲರೂ ಇದ್ದೀವಿ, ನಾವೆಲ್ಲ ಒಟ್ಟಾಗಿ ಸೇರಿ ಆಚರಣೆ ಮಾಡಬೇಕು ಅನ್ನೋಷ್ಟು ಉತ್ಸಾಹ ವಿಠಲಲ್ಲಿ ಇತ್ತು. ಆ ಕನಸನ್ನು ತುಂಬ ಸಲ ಹಂಚ್ಕೋತಾ ಇದ್ರು. ಇವತ್ತು ವಿಠಲಿಲ್ಲ, ವಿಠಲ್ ನೆನಪನ್ನು ಇಟ್ಟುಕೊಂಡು ವಿಠಲ್ ಕನಸನ್ನು ಇಟ್ಟುಕೊಂಡು ಮುಂದುವರಿತಾ ಇದ್ದೇವೆ. ಇದಕ್ಕೆ ತುಂಬ ಸಹಕಾರಿಯಾಗಿ ನಮ್ಮೊಡನೆ ವಿಶ್ಲೇಷಕರು ಇದ್ದಾರೆ, ಪ್ರೇಕ್ಷಕರು ಇದ್ದಾರೆ ಬಹಳ ಸಂಖ್ಯೆಯಲ್ಲಿ. ಇದು ಇನ್ನೂ ಮುಂದುವರೆದುಕೊಂಡು ಹೋಗಬೇಕು. ಈ ನಿಟ್ಟಿನಲ್ಲಿ ನಾನು ವೀಕ್ಷಕರಾದ ತಮಗೆ ಹಾಗೂ ಜೊತೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕೇಳ್ಕೊಳ್ತಿರೋದು ಏನು ಅಂತಂದರೆ,
ಹೆಚ್ಚು ಹೆಚ್ಚು ಪಿಕ್ಚರ್ ಪಯಣದಲ್ಲಿ ತಾವೆಲ್ಲರೂ ಭಾಗಿಯಾಗಿ ನೀವು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮ್ಮ ಬಳಗವನ್ನು ಇನ್ನೂ ದೊಡ್ಡದು ಮಾಡಿ. ಹಾಗೆ ಬಿಟಲ್ಗೆ ಸದಾ ಒಂದು ಕನಸಿರ್ತಿತ್ತು, ಪ್ರತಿ ಯೋಜನೆಯಲ್ಲೂ ಕೂಡ ಅವರು ಹೊಸ ತಲೆಮಾರು ಅಂತ ಟ್ಯಾಗ್ಲೈನ್ ಇಟ್ಕೊಂಡೇ ಮಾಡ್ತಾಯಿದ್ರು. ಈ ನಿಟ್ಟಿನಲ್ಲಿ ಪಿಕ್ಚರ್ ಪಯಣದ ಮುಂದಿನ ನಡೆಗಳಲ್ಲಿ ಹೊಸ ಹೊಸ ಯುವಕರು ಬರಬೇಕು, ಅವರ ಮಾತುಗಳನ್ನು ಅವರು ಸಿನಿಮಾವನ್ನು ನೋಡುವ ಗ್ರಾಮರನ್ನು ನಮಗೆಲ್ಲ ತಿಳಿಸ್ಕೊಡ್ಬೇಕು, ಈ ನಿಟ್ಟಿನಲ್ಲಿ ನಾವು ಮುಂದೆ ಹೆಜ್ಜೆ ಇಡ್ತಾ ಇದ್ದೇವೆ. ಆ ಹೊತ್ತಿನಲ್ಲಿ ನೀವೆಲ್ಲರೂ ಕೂಡ ನಮ್ಮ ಜೊತೆಲಿ ಇರಬೇಕು, ಸಿನಿಮಾಸಕ್ತರನ್ನು ಒಟ್ಟುಗೂಡಿಸ್ಬೇಕು, ನಾವೆಲ್ಲರೂ ಕೂಡ ಒಂದು ಆಶಯದತ್ತ ಒಟ್ಟಾಗಿ ಹೆಜ್ಜೆ ಇಡೋಣ. ಪಿಕ್ಚರ್ ಪಯಣ 100ರ ಜೊತೆಲಿ ನೀವೆಲ್ಲರೂ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಂಘಟಕರ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.